ಕನ್ನಡ ರಕ್ಷಣಾ ವೇದಿಕೆ ಕಳೆದ 15 ವರ್ಷಗಳಿಂದ ಇಲ್ಲಿನ ನೆಲ ಜಲ ಸಂಸ್ಕೃತಿ ಅದೇ ರೀತಿಯಲ್ಲಿ ತುಳುನಾಡಿನ ಐಕ್ಯತೆ ಮತ್ತು ಅಭಿವೃದ್ಧಿಗೋಸ್ಕರ ನಿರಂತರ 15 ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತು ದೇಶ ವಿದೇಶಗಳಲ್ಲಿ ಹಲವಾರು ಘಟಕಗಳನ್ನು ಹೊಂದಿದ್ದು ಹಲವು ಸಾವಿರಾರು ಕಾರ್ಯಕರ್ತರನ್ನು ಹೊಂದಿದೆ. ತುಳುನಾಡು ರಕ್ಷಣಾ ವೇದಿಕೆ ಯಶಸ್ವಿಯಾಗಿ ಈ ಹಿಂದೆ ವಿಶ್ವ ತುಳು ಸಮ್ಮೇಳನಗಳನ್ನು ಮಾಡಿದೆ. ಅದೇ ರೀತಿಯಲ್ಲಿ ಕೆದಂಬಾಡಿ ರಾಮೇಗೌಡರ ಹೋರಾಟದ ನೆನಪಿಗಾಗಿ ಕಳೆದ 13 ವರ್ಷಗಳಿಂದ ನಿರಂತರ ಬಾವುಟಗುಡ್ಡೆಯಲ್ಲಿ ತುಳುನಾಡ ಧ್ವಜಾರೋಹ ಭವನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದೆ. ಇದೀಗ ಕಳೆದ 2 ವರ್ಷಗಳ ಹಿಂದೆ ನಮ್ಮ ಕೆದಂಬಾಡಿ ಸ್ಮಾರಕ ಸಮಿತಿಯ ಅಧ್ಯಕ್ಷತೆ ವಹಿಸಿಕೊಂಡು ಕಿರಣ್ ಬಡ್ಲಗುಟ್ಟು ಅವರ ನೇತೃತ್ವದಲ್ಲಿ ಅಲ್ಲೊಂದು ನಮ್ಮ ಶೌರ್ಯದ ಪ್ರತೀಕವಾಗಿರುವಂಥ ಕೆದಂಬಾಡಿ ರಾಮೇಗೌಡರ ಪ್ರತಿಮೆ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಜಪ್ಪು ಮಾಕಾಡಿ ಪಡಪಿನ ಒಂದು ಅಂಡರ್ ಪಾಸಿಂಗ್ನ ಒಂದು ಸಮಸ್ಯೆ ಕಳೆದ ಒಂದು 10-11 ವರ್ಷಗಳಿಂದ ಜನರು ನಿರಂತರ ಸಮಸ್ಯೆ ಹೊಂದಿದ ಸಂದರ್ಭದಲ್ಲಿ ಅದು ಎಲ್ಲ ಕಾಸರಗೋಡು ಆಗಿರ್ಬೋದು ಅಥವಾ ಮುಡಿಪು ಯೂನಿವರ್ಸಿಟಿ ಆಗಿರ್ಬೋದು ಮಂಗಳೂರಿನ ಎಲ್ಲ ಕಡೆಗೆ ಆಸ್ಪತ್ರೆಗೆ ಪ್ರತಿಯೊಂದಕ್ಕೆ ಸಹ ಒಂದು ನಿಯರೆಸ್ಟೆಡ್ ಅಂದರೆ ಅದು ಜಪ್ಪು ಮಾಕಾಳಿ ಪಡೆದು ಅಂದರೆ ಮಂಗಳೂರಿನ ಒಂದು ಹೃದಯ ಒಂದು ಭಾಗ ಅಂತ ಹೇಳ್ಬೋದು, ರಸ್ತೆ ಅಂತ ಹೇಳ್ಬೋದು, ಯಾಕಂದರೆ ಅದು ಹೆಬ್ಬಾಗಿರ್ತಾರೆ. ಅದರ ಬಗ್ಗೆ ನಿರಂತರ ಒಂದು 10 ವರ್ಷಗಳಿಂದ ಅಥವಾ 11 ವರ್ಷಗಳಿಂದ ರೈಲ್ ರೋಕೋ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಿರಂತರ ಮಾಡಿಕೊಂಡು ಇದೀಗ 47 ಕೋಟಿಯ ಒಂದು ಅಲ್ಲಿ ಅಂಡರ್ ಪಾಸಿಂಗ್ ಒಂದು ಬ್ರಿಡ್ಜ್ ಅಂಡರ್ ಪಾಸಿಂಗ್ ಒಂದು ಕೆಳಸೇತುವೆ ನಿರ್ಮಾಣ ಆಗಿದೆ. ಅದು ಸಹ ತುಳುನಾಡು ರಕ್ಷಣಾ ವೇದಿಕೆಯ ಒಂದು ಹೋರಾಟದ ಪ್ರತಿಫಲ ಆಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಒಂದೆರಡು ಅಂತಲ್ಲ, ಅದೇ ರೀತಿ ಮಾಕಾಳಿ ಪಡಪಿನ ಬೇರೆ ಬೇರೆ ಸಮಸ್ಯೆ ಆಗಿರ್ಬೋದು, ಪೌರ ಕಾರ್ಮಿಕರ ಕೊಲೊನಿ ಸಮಸ್ಯೆ ಆಗಿರ್ಬೋದು, ಜಪ್ಪು ಮಾರ್ಕೆಟಲ್ಲಿ ಮಹಿಳೆಯರು ಬೀದಿ ಅವರು ಮೀನು ಪಾಪ ಕೊಡೆ ಇಟ್ಕೊಂಡು ಮೀನನ್ನು ಮಾರಾಟ ಮಾಡ್ತಿದ್ರು, ಅಲ್ಲಿಗೆ ಒಂದು ಸುಸಜ್ಜಿತವಾದ ಮೀನು ಮಾರುಕಟ್ಟೆ ಆಗಲಿಕ್ಕೆ ನಮ್ಮ ಹೋರಾಟದ ಪ್ರತಿಫಲ. ಕದ್ರಿಯಲ್ಲಿ ಕೂಡ ತುಂಬ ಸಮಸ್ಯೆ ಇತ್ತು ಮಾರ್ಕೆಟಲ್ಲಿ, ಅದರಲ್ಲಿ ಅಲ್ಲಿ ಸಾಗಿ ನಿರಂತರವಾದ ಧರಣಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಕದ್ರಿಯ ಮಾರ್ಕೆಟು ಒಂದು ಸುಸಜ್ಜಿತ ಆಗಿರ್ಬೋದು ಅಥವಾ ಉಡುಪಿಯಲ್ಲಿ ಕರಾವಳಿ ಬೈಪಾಸ್ ಆಗಿರ್ಬೋದು, ಪುಂಜಲಕಟ್ಟೆ ಒಂದು ರೋಡಿನ ಸಮಸ್ಯೆ ಅಂಥದ್ದು 10 ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅಥವಾ ಅದೇ ರೀತಿಯಲ್ಲಿ ರಕ್ತದಾನ ಶಿಬಿರಗಳನ್ನು ಕೊರೋನಾ ಸಂದರ್ಭದಲ್ಲಿ ನಿರಂತರ 62 ದಿನ ನಿರಂತರವಾಗಿ ಒಂದು ಅನ್ನದಾನವನ್ನು ಮಾಡಿದ ಸಂಘಟನೆ ಅಂದರೆ ತುಳುನಾಡು ರಕ್ಷಣಾ ವೇದಿಕೆ. ನಿರಂತರವಾಗಿ ಪ್ರತಿದಿನ ನಾವು ಒಂದು ಮಂಗಳೂರು 5 ಭಾಗದಲ್ಲಿ 5 ಜಾಗದಲ್ಲಿ ಅಂದರೆ KSRTC ಕಂಕನಾಡಿ ಮಾರ್ಕೆಟ್, ಕದ್ರಿ ಮಾರ್ಕೆಟ್, ಬಂದರು ಅದೇ ರೀತಿ ಉರ್ವಷ್ಟೋರ ಪ್ರತಿದಿನ ನಾವು 5 ಭಾಗದಲ್ಲಿ 5 ಕಡೆಯಲ್ಲಿ ನಿರಂತರ ನಾವು ಅನ್ನದಾನವನ್ನು ಒಂದು ಮಾಡ್ತಿದ್ದೇವೆ. ಅದು ಸಹ ತುಳುನಾಡು ರಕ್ಷಣಾ ವೇದಿಕೆಯ ಕೆಲಸ. ಅದೇ ರೀತಿಯಲ್ಲಿ ಇವತ್ತು ದುಬೈಯಲ್ಲಿ ಕೂಡ ಕಟ್ಟಕೊಂಡು ಅದೇ ರೀತಿಯಲ್ಲಿ ಬಸ್ಕತ್ ಸಲದಲ್ಲಿ ಸಹ ನಮ್ಮ ಸಲಹಾ ಎಂಬ ಪ್ಲೇಸಲ್ಲಿ ಸಹ ನಮ್ಮದು ಕಟ್ಟಕೊಂಡು ಅದೇ ರೀತಿಯಲ್ಲಿ ಉಡುಪಿ ಆಗಿರ್ಬೋದು, ಕಾಸರಗೋಡು, ಅದೇ ರೀತಿ ಕೊಡಗು ಬೇರೆ ಬೇರೆ ಜಾಗದಲ್ಲಿ ನಮ್ಮ ಘಟಕಗಳಿದೆ. ಅದೇ ಮಂಗಳೂರಲ್ಲಿ ಸಾಗೆ ಆಟೋ ಚಾಲಕರ ಘಟಕ, ಆ್ಯಂಬುಲೆನ್ಸ್ ಘಟಕ ನಮ್ಮದು ಕಾವೇರಿ ಆ್ಯಂಬುಲೆನ್ಸ್ನವರು ಅವರ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿಯಲ್ಲಿ ಯುವ ಘಟಕ, ಮಹಿಳಾ ಘಟಕ, ಬೇರೆ ಬೇರೆ ಅಂಗ ಸಂಸ್ಥೆಗಳನ್ನು ಮಾಡಿಕೊಂಡು ನಿರಂತರ ಯಾರಿಗೆ ಕಷ್ಟ ಉಂಟು ಅದೇ ರೀತಿಯಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ಅವರ ಧ್ವನಿಯಾಗಿ ಕೆಲಸ ಮಾಡ್ತಿದೆ. ಅದೇ ರೀತಿಯಲ್ಲಿ ಚಿತ್ರ ನಿರ್ಮಾಪಕರ ಸಂಘ ಒಂದು ಪ್ರಾರಂಭ ಆಗಲಿಕ್ಕೆ ಕೂಡ ನಮ್ಮ ಹೋರಾಟದ ಪ್ರತಿಫಲ, ಯಾಕೆಂದರೆ ತುಳು ಚಿತ್ರ ನಿರ್ಮಾಪಕರಿಗೆ ಸಮಸ್ಯೆ ಬಂದಾಗ, ಥಿಯೇಟರ್ ಸಮಸ್ಯೆ ಬಂದಾಗ ಅಲ್ಲಿ ನಿರಂತರವಾಗಿ ತುಳುನಾಡು ರಕ್ಷಣಾ ವೇದಿಕೆ ಅವರ ಬೆಂಬಲವಾಗಿ ಅವರ ಕೆಲಸವನ್ನು ಮಾಡ್ತಿದೆ. ಹಲವಾರು ಪತ್ರಿಕೋಷ್ಠಿಗಳನ್ನು ಮಾಡಿಕೊಂಡು ಅದೇ ರೀತಿ ಕಂಬುಲ ಹೋದ ಹೋರಾಟದಲ್ಲಿ ನಿರಂತರ ಹೋರಾಟವನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನೇತ್ರಾವತಿಯ ಒಂದು ಹೋರಾಟ ಆಗಿರ್ಬೋದು, ಅಲ್ಲಿ ಸಾಗಿ ಬೇರೆ ಬೇರೆ ರೀತಿಯಾದ ಜಾಥಾಗಳನ್ನು ಮಾಡಿಕೊಂಡು ತುಳುನಾಡು ರಕ್ಷಣಾ ವೇದಿಕೆ ಕೆಲಸ ಮಾಡಿದೆ. ಒಂದು ಎರಡು ಅಂತಲ್ಲ, ಹಲವಾರು ನಿರಂತರ ಒಂದು ಸುಮಾರು 500 ಬೇರೆ ಬೇರೆ ಕಾರ್ಯಕ್ರಮವನ್ನು ನಮ್ಮ ಬೇರೆ ಬೇರೆ ಘಟಕಗಳು ಮಾಡಿದ್ದೆ. ಇದೀಗ ಮಂಗಳೂರಿನ ಒಂದು ನೂತನ ಅಧ್ಯಕ್ಷರಾಗಿ ಇದೀಗ ಶರಣ್ ರಾಜ್ರವರನ್ನು ನಾವು ಇದೀಗ ಮೊನ್ನೆ ನಾವು ನೇಮಕ ಮಾಡಿದ್ದೇವೆ. ಅದರ ಇವತ್ತು ಪತ್ರಿಕೋಷ್ಠಿ ಮತ್ತು ಪತ್ರಿಕೋಷ್ಠಿಯನ್ನು ಕರೀಲಿಕ್ಕೆ ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಯಾಕಂದರೆ ಎಲ್ಲ ಪತ್ರಕರ್ತ ಬಂಧುಗಳ ಒಂದು ಅವರಿಗೆ ಅಧ್ಯಕ್ಷರಾದ ಬಗ್ಗೆ ಇನ್ನೂ ತಿಳಿಬೇಕು, ಮತ್ತು ನಮ್ಮ ಮುಂದಿನ ಯೋಜನೆಗಳು ಎಂತ, ಇವರ ಅಧ್ಯಕ್ಷರಾದ ಮೇಲೆ ಯಾವ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತದೆ ಆ ಬಗ್ಗೆ ಒಂದು ನಾವು ಇವತ್ತು ಪತ್ರಿಕೋಷ್ಠಿಯನ್ನು ಆಯೋಜನೆ ಮಾಡಿದೆ. ಆ ಪತ್ರಿಕೋಷ್ಠಿಗೆ ಬಂದ ಎಲ್ಲ ನಮ್ಮ ಬಂಧುಗಳಿಗೆ ಅಭಿನಂದನೆಗಳು. ಮಾಲೆಯನ್ನು ಹಾಕಿಕೊಂಡು ಅವರಿಗೆ ಶುಭವನ್ನು ಹಾರೈಸಿದ್ದೇವೆ. Thank you.
ಶರಣ್ ರಾಜ್ ರವರು ಮೂಲದ ಕಾಸರಗೋಡಿನವರಾಗಿದ್ದು ಅವರು ಕೆ ಪಿ ರಾಜಶೇಖರ್ ಹಾಗೂ ಶ್ರೀಮತಿ ಅನಿತಾ ಇವರ ಮಗನಾಗಿದ್ದು ಎಂ ಬಿ ಎ ಪದವೀಧರಾಗಿರುತ್ತದೆ. ಅವರು ಮಂಗಳೂರಿನ ಕನ್ಸ್ಟ್ರಕ್ಷನ್ ಉದ್ಯಮವನ್ನು ಹೊಂದಿದ್ದು ಅವರು ದುಬೈನಲ್ಲಿ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಕಮಿಷನ್ ಸಂಸ್ಥೆಯ ಅವರು ನೀಡುವಂಥ ಗೌರವ ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ಅವರು ತುಳು ಚಲನಚಿತ್ರ ಭೋಜರಾಜ್ ಎಂ ಬಿ ಬಿ ಎಸ್ ಅದರ ಸಹ ನಿರ್ಮಾಪಕರಾಗಿದ್ದಾರೆ. ಅದೇ ರೀತಿಯಲ್ಲಿ ಹಲವಾರು ಚಿತ್ರಗಳನ್ನು ನಟನೆ ಕೂಡ ಮಾಡಿರ್ತಾರೆ. ಅವರು ಮುಂದಿನ ಯೋಜನೆಗಳನ್ನು ಅವರು ಪ್ರೆಸ್ ನೋಟ್ ಉಂಟು, ಅದನ್ನು ನಾನೇ ಹೇಳ್ತೇನೆ. ತುಳು ಭಾಷೆಯನ್ನು ರಾಜ್ಯ ಅಧಿಕೃತ ಭಾಷೆಯಾಗಿ ಘೋಷಣೆ ಮಾಡುವುದಕ್ಕೆ ನಿರಂತರ ಹೋರಾಟವನ್ನು ಮಾಡುವುದು, ಅದೇ ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸುವಂಥದ್ದು, ಮಂಗಳೂರಿನಲ್ಲಿ ಸರಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ, ತುಳು ಅಭಿವೃದ್ಧಿ ಪ್ರಾಧಿಕಾರ, ಕಚೇರಿ ಕೋರ್ಟ್ಗಳಲ್ಲಿ ತುಳು ಭಾಷೆಗೆ ಪ್ರಾಧೀನ್ಯತೆ, ಮಂಗಳೂರಿನಲ್ಲಿ ಪ್ರತ್ಯೇಕ ಹೈಕೋರ್ಟ್ ಪೀಠ ರಚನೆ, ತುಳುನಾಡಿನಲ್ಲಿ ಜಾತಿ ಮತ ಭಾಷಾ ಸಾಮರಸ್ಯಕ್ಕೆ ಒತ್ತು ನೀಡುವುದು, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಟ್ಟ ಸ್ಥಳಗಳಲ್ಲಿ ಈಗ ಚಾಲ್ತಿಯಲ್ಲಿ ಇಸುವ ಹೆಸರನ್ನು ಬದಲಾಯಿಸಿ ಮೂಲ ಹೆಸರುಗಳನ್ನು ಇಡುವುದು, ಅದೇ ರೀತಿಯಲ್ಲಿ ಮಂಗಳೂರು ನಗರ ಪಾಲಿಕೆಯ ಸರ್ಕಲ್ ಹಾಗೂ ಪ್ರಮುಖ ಪ್ರದೇಶಗಳಿಗೆ ಕೆದಂಬಾಡಿ ರಾಮೇಗೌಡರ ಹೆಸರು, ಅದೇ ರೀತಿಯಲ್ಲಿ ಬೇರೆ ಬೇರೆ ಮಹಾಪುರುಷರ ಹೆಸರುಗಳನ್ನು ಇಡುವುದು, ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಆದಷ್ಟು ಸ್ಥಳೀಯರಿಗೆ ಉದ್ಯೋಗವನ್ನು ನೀಡುವುದು, ಅದೇ ರೀತಿಯಲ್ಲಿ ಮಂಗಳೂರು ನಗರ ಪಾಲಿಕೆಯ ಮುಂಭಾಗದಲ್ಲಿ ತುಳು ನಾಮಫಲಕ ಅಳವಡಿಸುವುದು, ಮಂಗಳೂರಿಗನ್ನು ಕೇಂದ್ರೀಕರಿಸಿ ಪ್ರತ್ಯೇಕ ರೈಲ್ವೆ ವಲಯವನ್ನು ರಚನಿಸುವುದು, ಅದೇ ರೀತಿಯಲ್ಲಿ ತುಳುನಾಡಿಗೆ ಪ್ರತ್ಯೇಕವಾದ ಪ್ರವಾಸೋದ್ಯಮ ನಿಗಮವನ್ನು ರಚನೆ ಮಾಡುವುದು, ಅದೇ ರೀತಿಯಲ್ಲಿ ತುಳು ಚಿತ್ರರಂಗ ಅಂದರೆ ತುಂಬ ಕಷ್ಟದ ಪರಿಸ್ಥಿತಿ, ಯಾಕೆಂದರೆ ಚಿಕ್ಕ ಮಾರುಕಟ್ಟೆ ಇರೋದು, ಅದರಿಂದಾಗಿ ಒಬ್ಬರು ತುಳು ಭಾಷೆಯನ್ನು ಉಳಿಸೋದಕ್ಕೋಸ್ಕರ ಇಲ್ಲಿ ತುಳು ಚಲನಚಿತ್ರವನ್ನು ನಿರ್ಮಾಪನೆ ಮಾಡ್ತಾರೆ. ಅವರಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ತುಳು ಚಲನಚಿತ್ರಕ್ಕೆ ಪ್ರತಿಯೊಂದು ಯಾವುದೇ ಚಲನಚಿತ್ರ ಅದಕ್ಕೆ ಹೆಚ್ಚಿನ ಚಲನಚಿತ್ರಕ್ಕೆ ಅದನ್ನು ಸಬ್ಸಿಡಿಯನ್ನು ನೀಡುವಂಥದ್ದು, ಅದೇ ರೀತಿಯಲ್ಲಿ ತುಳುನಾಡಿನ ಬ್ಯಾಂಕ್, ಪೊಲೀಸ್ ಇಲಾಖೆ ಕಚೇರಿಗಳಲ್ಲಿ, ಕೈಗಾರಿಕೆಗಳಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ಈಗ ನೋಡಿದರೆ ಅಲ್ಲಿ ಭಾಷಾ ವ್ಯವಹಾರ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಇಲ್ಲಿ ಒಂದು ಯಾರಾದರೂ ಹೋದರೆ ಮಾತಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಮತ್ತು ಇಲ್ಲಿ ಯಾವುದೇ ಒಂದು ಕಂಪನಿ ಆಗಿರ್ಬೋದು, ಫ್ಯಾಕ್ಟ್ರಿಗಳು ಪ್ರಾರಂಭ ಆಗೋಗಿ ಹೇಳ್ತಾರೆ ಸ್ಥಳೀಯರಿಗೆ ಉದ್ಯೋಗ ಕೊಡ್ತೇವೆ ಅಂತ, ಆದರೆ ಅದರ ಕೆಮಿಕಲ್ ಅದರ ಎಂಥಾದರೂ ಯಾವುದೋ ತೊಂದರೆ ಆದರೆ ಅಥವಾ ಅಲ್ಲಿಂದ ಸಮಸ್ಯೆ ಆದರೆ ಅದರ ತೊಂದರೆ ಆಗೋದು ಇಲ್ಲೇ ಸ್ಥಳೀಯರಿಗೆ, ಆದರೆ ಅದು ಉದ್ಯೋಗ ಮಾತ್ರ ಯಾರ್ಯಾರಿಗೆ ಹೋಗ್ತದೆ ಅದನ್ನು ನಮ್ಮ ಇಲ್ಲೇ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಕೊಂಡು ಯಾರು ಆದಷ್ಟು ಇಲ್ಲಿ ಸ್ಥಳೀಯರಿಗೆ ಒಂದು ಎಲ್ಲ ಕೈಗಾರಿಕೆಗಳಲ್ಲಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸಹ, ಈಗ ಪೊಲೀಸ್ ಇಲಾಖೆಯಲ್ಲಿ ಸಹ ಹೆಚ್ಚಿನ ಪೊಲೀಸ್ ಇಲಾಖೆಯಲ್ಲಿ ಪಾಪ ಬೇರೆ ಕಡೆಯಲ್ಲೂ ಇಲ್ಲಿ ಬರ್ತಾರೆ, ಅವರಿಗೆ ಪಾಪ ಅವರು ತನ್ನ ಫ್ಯಾಮಿಲಿಯನ್ನು ಇಟ್ಟು ಬಿಟ್ಟು ಇಲ್ಲೇ ಅವರಿಗೆ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ, ಫ್ಯಾಮಿಲಿ ಒತ್ತಡದಲ್ಲಿ ಇಲ್ಲೇ ಅವ್ರು ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಒಂದು ಸೂಕ್ಷ್ಮ ಪ್ರದೇಶ, ಆ ಸಂದರ್ಭದಲ್ಲಿ ಅವರು ಇಲ್ಲಿಯ ಹೆಚ್ಚಿನವರಿಗೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು 75% ಆದರೂ ಇಲ್ಲಿಯ ಸ್ಥಳೀಯರಿಗೆ ಮೀನಿ ಅವರಿಗೆ ಒಂದು ನೇಮಕಾತಿಯಲ್ಲಿ ಅವಕಾಶ ಕೊಟ್ಟರೆ ಒಳ್ಳೆಯದು, ಯಾಕಂದರೆ ಆಗ ಅಲ್ಲಿ ಆ ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಇದ್ದಾರೆ ಅಲ್ಲೇ ಪ್ರದೇಶದವರಿಗೆ ಕೊಟ್ಟರೆ ಒಳ್ಳೆ. ಇನ್ ಕೇಸ್ ಈಗ ಬೆಳಗಾಂನವರು ಇದ್ದಾರೆ, ಅವ್ರ ಪಾಪ ಇಲ್ಲಿ ಬರ್ತಾರೆ ಅವ್ರ ಫ್ಯಾಮಿಲಿಯನ್ನು ಬಿಟ್ಟು, ಅದರ ಬದಲು ಅವ್ರು ಬೆಳಗಾಂನವ್ರಿಗೆ ಅಲ್ಲೇ ಒಂದು 75% 80% ಸ್ಥಳೀಯರಿಗೆ ಅಲ್ಲೇ ಅವರಿಗೆ ಉದ್ಯೋಗ ಕೊಟ್ಟರೆ ಅವರಿಗೆ ಪಾಪ ಉಪಕಾರ ಆಗ್ತದೆ, ಅವರ ಫ್ಯಾಮಿಲಿಗೆ ಹೆಲ್ಪ್ ಆಗ್ತದೆ. ಅದೇ ರೀತಿಯಲ್ಲಿ ಒಂದು ಯಾವುದೇ ಒಂದು ಸಮಸ್ಯೆ ಬಂದಾಗ ಸ್ಥಳೀಯರಿಂದ ಇನ್ಫಾರ್ಮೇಷನ್ಗೆ ಸಿಗ್ತದೆ. ಈಗ ಯಾರೋ ಒಬ್ಬರೊಬ್ಬ ಹೊರಗಡೆ ಅವರಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ, ಯಾವುದೇ ಒಂದು ಕ್ರೈಮ್ ಆಗಿರ್ಬೋದು ಬೇರೆ ಬೇರೆ ಕೇಸನ್ನು ಇಡಬೇಕಾದ್ರೆ ಅವರಿಗೆ ಇಲ್ಲೇ ಲೋಕಲ್ ಆದರೆ ಅವರಿಗೆ ಹೆಚ್ಚಿನ ಸುಲಭ ಆಗ್ತದೆ ಕೆಲಸ ಮಾಡಲಿಕ್ಕೆ. ಅದೇ ರೀತಿಯಲ್ಲಿ ಇವತ್ತು ತುಂಬ ಮಾಲ್ಗಳಿರ್ತದೆ, ದೊಡ್ಡ ದೊಡ್ಡ ಮಾಲ್ ಆಗಿರ್ಬೋದು, ದೊಡ್ಡ ದೊಡ್ಡ ಜ್ಯುವೆಲರ್ ಶಾಪ್ ಇರುತ್ತೆ, ಎಲ್ಲರ ಸಹ ಹೊರಗಿನ ಅವ್ರನ್ನ ಇಟ್ಟಿದ್ದಾರೆ. ಅದೇ ಬದಲು ಇಲ್ಲಿಯ ಸ್ಥಳೀಯರಿಗೆ ಅವಕಾಶ ಕೊಟ್ಟರೆ ಅವ್ರ ಬಿಸ್ನೆಸ್ ಕೂಡ ಇಂಪ್ರೂವ್ ಆಗ್ತದೆ, ಅವ್ರಿಗೆ ಕಸ್ಟಮರ್ ಕೂಡ ಜಾಸ್ತಿ ಬರ್ತಾರೆ, ಯಾಕಂದರೆ ಅವರಿಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಒಳ್ಳೆದಾಗ್ತದೆ. ಅದೇ ರೀತಿ ಬ್ಯಾಂಕಲ್ಲಿ ಹೆಚ್ಚಿನ ಈಗ ಬ್ಯಾಂಕಲ್ಲಿ ಪಾಪ ಹೋದರೆ ಅವರಿಗೆ ಪಾಪ ಹೆಚ್ಚಿನ ಕೆಲವರು ಕಷ್ಟ ಆಗ್ತದೆ, ಯಾಕಂದರೆ ಅಲ್ಲಿ ಎಲ್ಲ ಬರೋದು ಬೇರೆ ಭಾಷೆಯವರು, ಇಲ್ಲಿ ತುಳು ಆಗಿರೋ ಕನ್ನಡ ಗೊತ್ತೇ ಇರೋದಿಲ್ಲ ರೈಲ್ವೆಯಲ್ಲಿ ಸಾಕಿ. ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಸ್ಥಳೀಯ ಭಾಷೆ ಗೊತ್ತಿದ್ದಿರುವವರನ್ನು ನೀವು ನೇಮಕ ಮಾಡಿದರೆ ಒಳ್ಳೇದು ಅಂತ ಹೇಳ್ಕೊಂಡು, ಅಂಥ ಈ ಇಂಥ ಹಲವಾರು ಯೋಜನೆಗಳನ್ನು ನಾವು ಈ ಹಿಂದೆ ಕೂಡ ನಾವು ಕೆಲವು ಬೇಡಿಕೆಗಳನ್ನು ನಾವು ಇಟ್ಟು ಹೋರಾಟ ಮಾಡ್ತಿದ್ದೆವು. ಹೆಚ್ಚಿನ ಬೇಡಿಕೆಗಳು ಈಡೇರಿದೆ, ಮತ್ತು ಕೆಲವು ಬೇಡಿಕೆಗಳು ಈಡೇರಿಲ್ಲ. ಅದನ್ನು ಇನ್ನು ತುಳುನಾಡು ರಕ್ಷಾ ವೇದಿಕೆಯ ಮಂಗಳೂರು ಘಟಕದವರು ಸ್ವಲ್ಪ ಜಾಸ್ತಿ ಒತ್ತು ನೀಡಿ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತೇವೆ. ಭಾರಿ ಸಂತೋಷ ಒಂದುಂಟು ಪಂಡ ಎಲ್ಲ ಮಸ್ತ್ ಸೋಷಿಯಲ್ ಸರ್ವಿಸ್ ಫೀಲ್ಡ್ ಪೂರಿತ್ತಿಂದ ಇಂಡಿವಿಜುವಲ್ ಅದು ಮಾಲ್ತೊಂದಿತ್ತು ಆ್ಯಕ್ಚುಲಿ. ಸೊ ಅವೇ ಟೈಮ್ಗೆ
25th ಟೈಮಿನ ಬ್ಲಡ್ ಕ್ಯಾಂಪ್ ಬ್ಲಡ್ ಡೊನೇಷನ್ ಪೆಟ್ಟಿಗೆ ಅಂಕ ಇಸ್ಮೇಲ್ ಸರ್ ಬಂಡರ್ ಇಂಚಿಂಚಾಗಿ ಸಂಘಟನೆ ಜಾಯ್ನ್ ಆಗೋಡು ಅಂಚಿಂಚ ಪೂರ ಪನಂದಿತ್ತಾರ ಲಾಸ್ಟ್ ಟೈಮ್ ಎನ್ನ ಬಾರಿ ಆತ್ಮೀಯರ ಎನ್ನ ಮಲ್ಲ ಗುರುವಾರ ಇಸ್ಮೇಲ್ ಮೂಡ್ಸೆಡ್ಡೆ ನಮ್ಮ ಮೂವಿ ಮಾಲ್ತದ ಒಟ್ಟಿಗೆ ಭೋಜರಾಜ್ ಎಂ ಬಿ ಬಿ ಎಸ್ ಅಂಚನೆ ಒಂಚಿ ದಿನ ಕೆಲವು ಅಂಚ ಯೋಗೇಶ್ ಅಣ್ಣನ ಮೀಟ್ ಆಂಡು ಒಂಜಿ 4-5 months ಬ್ಯಾಕ್ ಅಂಚ ಆರ್ನಲ್ಲ ಕೆಲವು ಪ್ರೋಗ್ರಾಮ್ಸ್ ಬರ್ತದಂಕ ಭಾರಿ ಖುಷಿ ಅಂದ ಅಂಚ ಮೇರೆ ರೀಸೆಂಟ್ ಆದ ಒಂಜಿ ವಾಟ್ಸಪ್ ಗ್ರೂಪ್ಡ್ ಒಂಜಿ ಇಂದಿತ್ತು ಪಂಡ ಲೈಕ್ ದೇ ಫಾರ್ಮಿಂಗ್ ಎ ನ್ಯೂ ಕಮಿಟಿ ಸೊ ಅಂಚ ಏನು ಲೈಕ್ ಒಂಜಿ ಕಡಪಡ್ದೆ ಸೊ ಫೈನಲಿ ಯಾರು ನಾ ಡಿಸೈಡ್ ಮಾಡ್ತಾರೆ ಲೈಕ್ ಗೋ ಹೆಡ್ ಅಂಚೈತ ನಮ್ಮ ನೆಕ್ಸ್ಟ್ ಆರ್ನೊಂಜಿ ವಿಷನ್ ಉಂಡು ಲೈಕ್ ವಿಶ್ವ ತುಳು ಸಮ್ಮೇಳನ ಬಂದು ಸೊ ಐಕೆ ತ್ಯಾಂಕ್ಲೆ ಮಸ್ತ್ ಎಫರ್ಟ್ ಪಾಡ್ದು ಟ್ರೈ ಮಾಲ್ತಂದುಲ್ಲೆ ಡೆವಲಪ್ ಮಾಲ್ಪುಗಾನ ಅಂಚನೆ ತುಳುನಾಡ ಫಿಲ್ಮ್ ಅವಾರ್ಡ್ಸ್ ಬಂದು ನಾಟ್ ತುಳು ಮೂವೀಸ್ ಲೈಕ್ ತುಳುನಾಡ ಫಿಲ್ಮ್ ಅವಾರ್ಡ್ಸ್ ಲೈಕ್ ಕೊಂಕಣಿ ಬೇರೆ ಲ್ಯಾಂಗ್ವೇಜ್ ಪೂರ ಇತ್ತಿನ ಒಟ್ಟಿಗೆ ಮಾಲ್ತದೆ ಹೆಂಗ್ಲೊಂಜಿ ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ ದೊಲ್ಲ ಯಾವ ಪ್ಲಾನ್ ಮಾಲ್ತಂದುಲ್ಲ ಸೊ ನಿಕ್ಲನ್ನ ಮಾತ ಸಪೋರ್ಟ್ ಕೊಡು ಡಿಸೆಂಬರ್ ವಿಶ್ವ ತುಳು ಸಮ್ಮೇಳನ ಅಂದ್ರೆ ಡಿಸೆಂಬರ್ ನಮ್ಮ ವಿಶ್ವ ತುಳು ಸಮ್ಮೇಳನ ಪ್ಲಾನ್ ಮಾಲ್ತಂದುಲ್ಲ ಸೊ ಐಕಲ್ಲ ನಿಕ್ಲನ್ನ ಮಾತ ಸಪೋರ್ಟ್ ಕೊಡು ಸಂಚ ದಟ್ಸ್ ಇಟ್